ಯಾರಾಗ್ತಾರೆ ಚಾಮರಾಜ ಕ್ಷೇತ್ರದ ಚಾಂಪಿಯನ್ ಬಿಜೆಪಿ ಭದ್ರಕೋಟೆಯಲ್ಲಿ ಕಮಾಲ್ ಮಾಡುತ್ತಾ ಕೈ ಕಾಂಗ್ರೆಸ್ ಕಾಂಪಿಟೇಷನ್ ನಲ್ಲಿ ಯಾರಿಗೆ ಟಿಕೆಟ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ರಂಗೇ ಇರ್ತಾ ಇದೆ ಅದರಲ್ಲೂ ಮೈಸೂರು ಜಿಲ್ಲೆ ಹಳೆ ಮೈಸೂರು ಪ್ರಾಂತ್ಯವನ್ನ ಬಿಜೆಪಿ ಟಾರ್ಗೆಟ್ ಮಾಡಿರೋದ್ರಿಂದ ಮೈಸೂರು ಜಿಲ್ಲೆ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಗರಿಗೆದರಿದ ರಾಜಕೀಯ ಅಂತಾನೆ ಹೇಳ್ಬೋದು ಈಗ ಮೈಸೂರಿನ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿರುವಂಥ ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ನಾಗೇಂದ್ರ ಅವರು ಶಾಸಕರಾಗಿದ್ದಾರೆ ಸೊ ವಾಟ್ ನೆಕ್ಸ್ಟ್ ಶಾಸಕ ನಾಗೇಂದ್ರ ಅವ್ರನ್ನ ಸೋಲ್ಸೋರು ಯಾರು ಕಾಂಗ್ರೆಸ್ ಏನಾರು ಈ ಬಾರಿ ಟಫ್ ಫೈಟ್ ಕೊಡುತ್ತಾ ಎಸ್ನ ಅಭ್ಯರ್ಥಿ ಯಾರು ಹೀಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಈ ಬಾರಿ ಚಾಮರಾಜ ಕ್ಷೇತ್ರದ ಜಿದ್ದ ಜಿದ್ದಿನ ಹೋರಾಟ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಂತರ ಬರೋ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ಪಡೆದುಕೊಳ್ಳಿ ಶಂಕರ್ಲಿಂಗೇಗೌಡ್ರೊನ್ ರೀತಿಯ ಭದ್ರ ಕೋಟೆ ಚಾಮರಾಜ ಕ್ಷೇತ್ರ ಅವ್ರಿರೋವರೆಗೂ ಕೂಡ ಆ ನಂತರದಲ್ಲಿ ಏನಾದ್ರೂ ಬಿಜೆಪಿ ಪ್ರಾಬಲ್ಯ ಕಡಿಮೆ ಆಗಿ ಕಾಂಗ್ರೆಸ್ ಅಸ್ತಿತ್ವವನ್ನು ಸ್ಥಾಪಿಸೋಕೆ ಬಂತಾದ್ರೂ ಕೂಡ ಇದೀಗ ಪ್ರೆಸೆಂಟ್ ಬಿಜೆಪಿ ಹಿಡಿತದಲ್ಲಿದೆ ಚಾಮರಾಜ ಕ್ಷೇತ್ರ ಚಾಮರಾಜ ಕ್ಷೇತ್ರದಲ್ಲಿ ನಾಗೇಂದ್ರ ಅವರು ಗೆಲುವನ್ನ ದಾಖಲಿಸಿ ಹಾಲಿ ಶಾಸಕರಾಗಿದ್ದಾರೆ ಹೀಗಾಗಿ ಬಿಜೆಪಿಯಲ್ಲಿ ಯಾವುದೇ ಗೊಂದಲ ಇಲ್ಲ ನಾಗೇಂದ್ರ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಕಾಂಗ್ರೆಸ್ ನಲ್ಲಿ ಯಾರು ಕಳೆದ ಚು ಕಳೆದ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಟಿಕೆಟ್ ಕೈ ತಪ್ಪಿದ್ರಿಂದ ಪಕ್ಷೇತರರಾಗಿ ನಿಂತುಬಿಟ್ಟು ಒಂದಷ್ಟು ಇಂಪ್ಯಾಕ್ಟನ್ನು ಮಾಡಿದರು ಮಾಡಿದ್ರು ಯಾರೋ ಹರೀಶ್ ಗೌಡ್ರು ಇದು ಜಿ ಟಿ ದೇವೇಗೌಡ್ರ ಮಗ ಹರೀಶ್ ಗೌಡ ಅಲ್ಲ ಇದೇ ಬೇರೆ ಹರೀಶ್ ಗೌಡ್ರು ಯಾಕಂದ್ರೆ ಅಲ್ಲಿ ಕನ್ಫ್ಯೂಸ್ ಆಗ್ಬಿಡುತ್ತೆ ಹರೀಶ್ ಗೌಡ ಅಂದ ತಕ್ಷಣ ಮೈಸೂರು ಸಿಟಿ ಒಳಗಡೆ ಇವರು ಇಂಡಿಪೆಂಡೆಂಟ್ ಆಗಲಿ ಗೆಲುವನ್ನು ದಾಖಲಿಸಿದ್ರು ಸುಮಾರು ಇಪ್ಪತ್ತೊಂದು ಸಾವಿರದ ಇನ್ನೂರ ಎಂಬತ್ತೆರಡು ವೋಟ್ ತಾಂಡಿದ್ರು ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಅವರಿಗೆ ಮಣೆಯನ್ನು ಹಾಕೋಕೆ ಮುದ್ದಾಗಿದೆ ಹಾಗಂದ್ಬಿಟ್ಟು ಅವ್ರಿಗೆ ಯಾರು ಕಾಂಪಿಟೇಟರ್ಸ್ ಇಲ್ವಾ ಮಾಜಿ ಶಾಸಕರಾಗಿರೋ ವಾಸು ಅವರು ಕೂಡ ಕಾಂಗ್ರೆಸ್ ಟಿಕೆಟ್ನ ಪ್ರಬಲ ಆಕಾಂಕ್ಷಿ ವಾಸು ಅವರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸೋತಿದ್ರು ಆದರೆ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಗೆಲುವನ್ನು ದಾಖಲಿಸಿದರು ವಾಸು ಹೀಗಾಗಿ ಹರೀಶ್ ಗೌಡ ವರ್ಸಸ್ ವಾಸು ನಡುವಿನ ಕಾಂಪಿಟೇಷನ್ ಅಲ್ಲಿ ಸದ್ಯ ಬರ್ತಿರೋ ಹೆಸರು ಹರೀಶ್ ಗೌಡ ಪಕ್ಷೇತರವಾಗಿ ನಿಂತು ಇಪ್ಪತ್ತೊಂದು ಸಾವಿರ ಓಟನ್ನು ತೆಗೆದುಕೊಳ್ಳುವ ಕೆಪಾಸಿಟಿ ಇರುವಂಥ ಹರೀಶ್ ಗೌಡ ಕಳೆದ ಬಾರಿ ವಾಸು ಅವರು ಕಾಂಗ್ರೆಸ್ ನಿಂದ ನಿಂತರ ಓಟ್ ಅಂತ ಅಂಡಿದ್ರು ಹರೀಶ್ ಗೌಡ ಪ್ರಾಬಲ್ಯ ಹೆಚ್ಚಾಗಿದೆ ಅನ್ನೋ ಮಾತುಗಳು ಬರ್ತಾ ಇದೆ ಇಲ್ಲಿ ವಾಸು ಮತ್ತು ಹರೀಶ್ ಗೌಡ ಅವರ ಕಾಂಪಿಟೇಷನ್ ಒಬ್ಬರು ಸಿದ್ದರಾಮಯ್ಯ ಆಪ್ತರು ಮತ್ತೊಬ್ಬರು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೀಗಾಗಿ ಇಲ್ಲಿ ಯಾರಿಗೆ ಟಿಕೆಟ್ ಅನ್ನೋ ಕುತೂಹಲ ಕಾಂಗ್ರೆಸ್ನಲ್ಲಿ ಕೇವಲ ಚಾಮರಾಜ ಕ್ಷೇತ್ರ ಒಂದೇ ಅಲ್ಲ ಸಾಕಷ್ಟು ರಾಜ್ಯದ ಬಹುತೇಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಕನ್ಫ್ಯೂಸ್ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಸ್ಕ್ರೀನಿಂಗ್ ಕಮಿಟಿ ಒಂದು ಮೀಟಿಂಗ್ ನಲ್ಲಿ ಕೂಡ ಯಾರಿಗೂ ಅಷ್ಟಾಗಿ ರೆಸ್ಪಾನ್ಸ್ ಸಿಕ್ಕಿಲ್ಲ ಎಲ್ಲರೂ ಕೂಡ ನಾನೇ ಆಕಾಂಕ್ಷಿ ನನಗೆ ಕೊಡಿ ಅಂತ ಇಲ್ಲಿ ಜನಬಲ ಮತ್ತು ಹಣಬಲ ಎರಡೂ ಕೂಡ ಮುಖ್ಯ ಈ ಬಾರಿ ಚುನಾವಣೆಯಲ್ಲಿ ಅನ್ನೋ ಮಾತುಗಳು ಹೆಚ್ಚಾಗಿ ಬರ್ತಾ ಇದೆ ಹೀಗಾಗಿ ಕೇವಲ ಜನಬಲದ ಹಿಂದೆ ಹೋದ್ರೆ ಹಣಬಲ ಇರುವಂತಹ ಎದುರಾಳಿ ಅಭ್ಯರ್ಥಿ ಗೆದ್ದು ಬಿಡ್ತಾರೆ ಎದುರಾಳಿ ಪಕ್ಷದ ಅಭ್ಯರ್ಥಿ ಬಿಡ್ತಾರೆ ಹೀಗಾಗಿ ಕಾಂಗ್ರೆಸ್ನಲ್ಲೇ ಎರಡೂ ಇರುವಂತಹ ಜನಬಲವೂ ಇರಬೇಕು ಹಣಬಲವೂ ಇರಬೇಕು ಕೊನೆ ಕ್ಷಣ ರಾಜಕೀಯ ಚಿತ್ರಣವನ್ನು ಬದಲಿಸಬೇಕು ಫಲಿತಾಂಶವನ್ನು ಬದಲಿಸಬೇಕು ಆ ಕೆಪಾಸಿಟಿ ಯಾರಿಗೆ ಅನ್ನೋ ಮಾತುಗಳು ಇದು ಕಾಂಗ್ರೆಸ್ ನಲ್ಲಿ ಇರುವಂತಹ ಕಾಂಪಿಟೇಷನ್ ಆದ್ರೆ ಈ ಬಾರಿ ಹೊಸ ಮುಖ ಅನ್ನೋ ಕಾರಣಕ್ಕಾಗಿ ಹರೀಶ್ ಗೌಡ ವಾಸುಗಿಂತ ಹೊಸ ಮುಖ ಅನ್ನೋ ಕಾರಣಕ್ಕೆ ಹರೀಶ್ ಗೌಡ ಹೆಸರು ಹೆಚ್ಚು ಚಾಲ್ತಿಯಲ್ಲಿದೆ ವೀಕ್ಷಕರೇ ನಿಮ್ ಪ್ರಕಾರ ನೀವು ಚಾಮರಾಜ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದರಲ್ಲಿ ಕಾಂಗ್ರೆಸ್ ಪರ ಒಲವು ಇದ್ದಲ್ಲಿ ಯಾರಿಗೆ ಟಿಕೆಟ್ ಅನ್ನೋದನ್ನು ತಿಳಿಸಿ ಮತ್ತೊಂದು ಕಡೆ ಇದು ಪಿಯ ಭದ್ರಕೋಟೆ ಆಗಿರೋದ್ರಿಂದ ಶಂಕರ್ಲಿಂಗೇಗೌಡರು ಇಲ್ಲ ಐದು ಸಲ ಗೆದ್ದಿದ್ರು ಪ್ರೆಸೆಂಟು ಕೂಡ ಬಿಜೆಪಿ ಶಾಸಕರು ನಾಗೇಂದ್ರ ಅವರಿದ್ದಾರೆ ಹೀಗಾಗಿ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ನಡೆಯೋರಲ್ಲಿ ಯಾವುದೇ ಅನುಮಾನ ಇಲ್ಲ ಜೆ ಡಿ ಎಸ್ ಜೆಡಿಎಸ್ ಅಲ್ಲೇ ಒಂಚೂರು ಇದೆ ಚಾಮರಾಜ ಕ್ಷೇತ್ರದಲ್ಲಿ ಇಲ್ಲ ಅಂತ ಅಲ್ಲ ಆದರೆ ಸೂಕ್ತ ಅಭ್ಯರ್ಥಿ ಯಾರು ಕಳೆದ ಬಾರಿ ಹರೀಶ್ ಗೌಡ್ರಿಗೆ ಟಿಕೆಟ್ ಮಿಸ್ ಆಗಿತ್ತು ಹೀಗಾಗಿ ರೊಚ್ಚಿಗೆ ಎದ್ಬಿಟ್ಟು ಅವರು ಇಂಡಿಪೆಂಡೆಂಟ್ ಆಗಿ ನಿಂತು ಇಪ್ಪತ್ತೆರಡು ಸಾವಿರ ಓಟ್ ಅಂತ ಅಂಡಿದ್ರು ಹೀಗಾಗಿ ಜೆಡಿಎಸ್ ಇನ್ನೂ ಅಭ್ಯರ್ಥಿಯ ಹುಡುಕಾಟದಲ್ಲಿದೆ ಇದೆ ವೀಕ್ಷಕರೇ ನೀವು ಚಾಮರಾಜ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಶಾಸಕರು ಯಾರಾಗಬೇಕು ಅನ್ನೋದನ್ನು ತಿಳಿಸಿ ಹಾಗೆ ಮುಂಬರುವ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗ್ಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು